ನಾನೀಗ ತೆಂಗು ಅಡಕೆ ಅಷ್ಟರಲ್ಲಿ ನಾನು ನಾಲ್ಕು ಲಕ್ಷ ತಗೊತಾ ಮಾಡ್ತೀವಿ ಹಾರ್ವೆಸ್ಟ್ ಸ್ವಲ್ಪ ಹಂದಿ ಹಾರ್ವೆಸ್ಟ್ ಮಾಡ್ಕೊಳ್ಳುತ್ತೆ ನೀನೇ ಮಾಡೋದು ಬೇಡ ಅದು ಅದ್ ಅದು ಅದಕ್ಕೋಸ್ಕರ ಬಿಟ್ರೆ ಅದು ಆದ್ಮೇಲೆ ನಮಸ್ಕಾರ ನಾನು ಇವತ್ತು ಹೇಗೆ ನಮ್ಮ ಪ್ರವೀಣ ಅಣೆಕಟ್ಟೆ ಅವ್ರ ತೋಟದಲ್ಲಿದ್ದೀನಿ ಇದೀನಿ ಇವರು ಮಿಶ್ರ ಬೆಳೆಗಳನ್ನ ಮಾಡ್ತಾ ಇದ್ದಾರೆ ಬೆಳೆಗಳನ್ನ ಹಾಕಿದ್ದಾರೆ ಎಷ್ಟು ಲ್ಯಾಂಡ್ ಹಾಕಿದ್ದಾರೆ ಟೋಟಲ್ ಎಷ್ಟು ಲ್ಯಾಂಡ್ ಇದೆ ಎಕರೆ ಹನ್ನೆರಡು ಗುಂಟೆ ಬಂದ್ಬಿಟ್ಟು ತೆಂಗು ಅಡಕೆ ಬಾಳೆ ಅದ್ರ ಜೊತೆಗೆ ಕಮರ್ಷಿಯಲ್ ಆಗಿ ಏನಾದ್ರು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಹಾಕೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ ತಗೊಂಬಂದು ಸುಮ್ನೆ ಸ್ಯಾಂಪಲ್ ಜಸ್ಟ್ ಜಸ್ಟ್ ಚೆಕ್ ಮಾಡಕ್ಕೆ ಯಾವ ತರ ಬರುತ್ತೆ ಇಲ್ಲ ಇಳುವರಿ ಬರುತ್ತಾ ಗಿಡ ಎಷ್ಟು ವರ್ಷಕ್ಕೆ ಬರುತ್ತೆ ಅನ್ನೋ ಉದ್ದೇಶಕ್ಕೆ ತಂದಾಕಿದ್ದೆ ಅದರಲ್ಲಿ ಒಂದು ಸುಮಾರು ಒಂದು ಹತ್ತು ಹದಿನೈದು ಉಳ್ಕೊಂಡಿದ್ದಾವೆ ಅದು ಫಸ್ಲಿಗೆ ಬಂದಿದೆ ಆಲ್ರೆಡಿ ಎರಡು ವರ್ಷ ಮೂರು ವರ್ಷ ಆಯ್ತು ತಂದಾಕಿ ಫಸ್ಲಿಗೆ ಬಂದಿದೆ ಈಗ ಹೋದ ವರ್ಷದಿಂದ ಒಂದ್ ಸ್ವಲ್ಪ ಇತ್ತು ಹೋದ ವರ್ಷ ಈ ವರ್ಷ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೃಷಿಯನ್ನ ಮಾಡೋದಕ್ಕೆ ಯಾವ ಪದ್ಧತಿಯನ್ನು ಅನುಸರಿಸಿದೀರ ಅಂದ್ರೆ ಸಹಜವಾಗಿ ಸಹಜ ಕೃಷಿ ಮಾಡ್ತಾ ಇದೀರಾ ಅಥವಾ ಸಾವಯವ ಕೃಷಿ ಮಾಡ್ತಾ ಇದ್ರ ಯಾವ ರೀತಿ ನಾವು ಆಕ್ಚುಲಿ ಸಹಜ ಕೃಷಿ ಮಾಡ್ಬೇಕು ಅನ್ನೋ ಒಂದು ತುಂಬಾ ಹಂಬಲ ಇದೆ ತುಂಬಾ ಅಂಬಲದಲ್ಲಿ ಅದ್ರ ಜೊತೆಗೆ ಅದನ್ನು ಅಡಾಪ್ಟ್ ಮಾಡಿದೀನಿ ಸಸ ಸ್ವಲ್ಪ ಅಡಾಪ್ಟ್ ಮಾಡಿದ್ದೀನಿ ಈಗ ನಮ್ ಬದು ಲಾಸ್ಟ್ ಬದು ಆ ಕಡೆ ಈ ಕಡೆ ನಾವು ಮಲ್ಚ್ ಮಾಡ್ಬಿಟ್ಟು ಕೈ ಬಿಟ್ಟಿನಿ ಅದಕ್ಕೆ ಯಾವ್ದೇ ತರದ್ ಗೊಬ್ಬರ ಏನು ಹಾಕಲ್ಲ ಜಸ್ಟ್ ನೀರ್ ಯಾವಾಗ ಅಷ್ಟಕ್ಕೆ ಮಾತ್ರ ನೀರ್ ಕೊಡ್ತೀನಿ ಆ ಮಾಮೂಲಿ ಏನ್ ಕಲ್ಟಿವೇಶನ್ ಆಗ್ತಿದೆ ಕಲ್ಟಿವೆ ಬಟ್ ರಾಸಾಯನಿಕನ ನಾನು ಅಡಾಪ್ಟ್ ಮಾಡಿಲ್ಲ ಇದ್ರಲ್ಲಿ ರಾಸಾಯನಿಕ ಸುಮಾರು ಎಂಟು ಹತ್ತು ವರ್ಷದಿಂದ ನಾನು ರಾಸಾಯನಿಕ ಹಾಕಿಲ್ಲ ನಾನು ಕಲ್ಟಿವೇಶನ್ ಮಾಡಕ್ಕೆ ನಾನು ನನಗೆ ತಿಳಿದಾಗಿಂದ ನಾನು ಹೊರಗಡೆ ಕೆಲಸ ಮಾಡ್ಕೊಂಡ್ ಬಿಟ್ಟು ಬಂದು ಊರು ಯಾವಾಗ ನಾವು ಊರಲ್ಲಿ ಕಲ್ಟಿವೇಶನ್ ಕೃಷಿ ಮಾಡೋಕೆ ಅಂತ ನಿಂತ್ಕೊಂಡು ಅವತ್ತಿಂದ ರಾಸಾಯನಿಕನ ಹಾಕಿಲ್ಲ ನಾನು ಬರೀ ಏನಿದ್ರು ದನನ್ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಇನ್ ನನ್ನ ತೋಟದಲ್ಲಿ ಸಿಗಂತ ತ್ಯಾಜ್ಯನ ಕರಗಿಸ್ತಾ ಇದ್ದೀನಿ ಅಷ್ಟೇ ಜೀವಾಮೃತ ಜೀವ ಅಮೃತ ಆ ಆ ತರದ್ದು ಸಹ ಮಾಡ್ತಾ ಇದ್ದೀನಿ ಮೆಣಸನ್ನ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕು ಅಂತ ನಿಮ್ಮ ಅನಿಸಿಕೆ ಹೌದು ಈಗ ನನ್ ಈಗ ಏನು ನಂದು ಅಡಿಕೆ ಒಂದ್ ನಾನೂರ್ ಗಿಡ ಅಡಕೆ ಇದೆ ಆ ನಾನೂರ್ ಗಿಡ ಅಡಿಕೆಗೂ ಪೂರ್ತಿ ಹಾಕ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ಇದೀನಿ ಈಗ ಈ ವರ್ಷ ಹಾಕ್ಬೇಕಾಗಿತ್ತು ಹಾಕಿಲ್ಲ ಒಟ್ಟು ಎಷ್ಟು ಬೆಳೆಗಳು ಅಂತಂದ್ರೆ ಅಂದ್ರೆ ಈಗ ಅಡಿಕೆ ಮೆಣಸು ಬಾಳೆ ತೆಂಗು ಇದ್ರ ಜೊತೆಗೆ ನಾನು ನಮ್ಮ ಮನೆಗೆ ಅಂತ ಹೇಳಿ ಸ್ಯಾಂಪಲ್ ಚೆಕ್ ಮಾಡಕ್ಕೋಸ್ಕರ ಹಾಕ್ತಾ ಇರೋದು ತುಂಬಾ ಗಿಡಗಳು ಹಾಕಿದೀನಿ ಇದ್ರಲ್ಲಿ ಹಾಕಿದೀನಿ ಬಾಳೆಯಲ್ಲಿ ನನ್ಗೆ ನಾಲ್ಕು ತರ ವೆರೈಟಿ ಬಾಳೆ ಇದೆ ಮಾಮೂಲಿ ಪುಟ್ಬಾಳೆ ಅಂತ ಕರಿತೀವಿ ಪುಟ್ಬಾಳೆ ಇದೆ ಪಚ್ಬಾಳೆ ಇದೆ ರೆಡ್ ನೇಂದ್ರ ಇದೆ ನೇಂದ್ರನ್ ಇದೆ ಈ ಥರ ಅದ್ರ ಜೊತೆಗೆ ಸಪೋಟ ಇದೆ ಸೀಬೆ ಇದೆ ಬೆಟ್ಟದ ನೆಲ್ಲಿ ಇದೆ ಅದ್ರ ಜೊತೆಗೆ ಮಾವು ಇದೆ ಹಲಸು ಇದೆ ಈ ಥರ ಅದ್ರ ಜೊತೆಗೆ ನಾನು ಕಾಫಿ ಇನ್ನು ಏಲಕ್ಕಿ ಚಕ್ಕೆ ಮತ್ತು ಸರ್ವ ಸಾಂಬಾರ ಅಂತ ಬರುತ್ತೆ ಅದು ಚಕೊತ್ತ ಎಲ್ಲ ಪದಾರ್ಥ ಹಾಕಿದೀನಿ ಆ ಮತ್ತೆ ಹೈನುಗಾರಿಕೆ ಹಸುಗಳು ಮಾತ್ರ ಕುರಿ ಸಾಕಾಣಿಕೆ ಉಂಟಾ ಇಲ್ಲ ಸರ್ ನಮ್ಮಲ್ಲಿ ಸದ್ಯಕ್ಕೆ ನಾನು ಹೈನುಗಾರಿಕೆ ಮೊದ್ಲು ಮಾಡ್ತಾ ಇದ್ದು ಅದು ನನ್ಗೆ ಇಷ್ಟ ಆಗ್ಲಿಲ್ಲ ನನ್ನ ದೇಶೀಯ ಹಸುಗಳ್ ನಾನು ಸಾಕಬೇಕು ಅನ್ನೋ ಉದ್ದೇಶಕ್ಕೆ ಎರಡು ದೇಶೀಯ ಹಸುಗಳು ಇದೆ ಒಂದು ಎಮ್ಮೆ ಇದೆ ಆ ಅದ್ರ ಜೊತೆಗೆ ಕುರಿನ ಪ್ಲಾನ್ ಮಾಡ್ತಾ ಇದೀನಿ ಇನ್ನು ಏನು ಮಾಡಿಲ್ಲ ಕುರಿ ಮಾಡ್ಬೇಕು ಒಂದ್ ನಾನು ಚೆಕ್ ಮಾಡ್ಬೇಕು ನನ್ ಆಗುತ್ತ ಇಲ್ವಾ ನನ್ಗೆ ಹೆಂಗ ಕೆಪಾಸಿಟಿ ಆಗುತ್ತಾ ಎಷ್ಟು ಯಾವ ತರ ಆಗಲಿ ಖರ್ಚು ಹೆಚ್ಚ ನೋಡ್ಕೊಂಡು ಒಂದು ಹತ್ತು ಕುರಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನಿಂಗ್ ಅಲ್ಲಿ ಇದ್ದೀವಿ ಈಗ ಒಂದು ಎಕರೆಗೆ ಪೂರ್ತಿ ಸಾವಯವ ಕೃಷಿ ಅಂದ್ರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಇಲಾಖೆ ಕಡೆಯಿಂದ ಪ್ರಪ್ರಥಮ ಬಾರಿಗೆ ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಚಿಕ್ಕನಾಯ್ಕನಹಳ್ಳಿಲಿ ಫಸ್ಟ್ ಹಡಾಪ್ ಮಾಡಿದ್ದಾರೆ ಅದರಲ್ಲಿ ಒಂದು ಎಕರೆ ತೋಟನ ನಾನು ಪೂರ ಕಲ್ಟಿವೇಶನ್ ಅಂದ್ರೆ ಜೀರೋ ಕಲ್ಟಿವೇಶನ್ ಮಾಡಿ ಸಾವಯವ ಕೃಷಿಗೆ ಕನ್ವರ್ಟ್ ಮಾಡಲಿಕ್ಕೆ ರೆಡಿ ಮಾಡಿದ್ನಿ ಸರ್ ಈಗ ಅಂದ್ರೆ ಅದನ್ನ ಸಾವಯವ ಕೃಷಿಗೆ ಸಹಜ ಕೃಷಿ ಸಹಜ ಕೃಷಿ ಹತ್ರ ಸಹಜ ಕೃಷಿ ಪದ್ಧತಿಯನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದೀನಿ ಅದು ನಮ್ಗೆ ಏನಪ್ಪಾ ಅಂದ್ರೆ ನಮ್ಮ ತುಮಕೂರಿನ ಗಾಂಧಿ ಸಹಜ ಬೇಸಾಯ ಶಾಲೆಯ ಡಾಕ್ಟರ್ ಮಂಜುನಾಥ್ ಅಂತ ಅವರ ನಿರ್ದರ್ಶನ ಮುಖಾಂತರ ಅವರ ಒಂದು ಆ ಏನು ಅನುಭವ ಇದೆ ಅವರು ಅವ್ರು ಹೇಳಿದ ರೀತಿ ಮಾರ್ಗದರ್ಶನದಲ್ಲಿ ನಾವು ಈಗ ಅಡಾಪ್ಟ್ ಮಾಡ್ತಾ ಇದೀವಿ ಪ್ರತಿ ಅಲ್ಲಿ ಏನಂಗೆ ಹೆಂಗೆ ಅಂದರೆ ಈಗ ಪ್ರತಿ ಪಂಚಾಯತಿಲಿ ಒಂದು ಇಪ್ಪತ್ತು ಜನ ರೈತರನ್ನ ಫಸ್ಟ್ ಅಡಾಪ್ಟ್ ಮಾಡೋಕ್ಕೆ ಪ್ಲಾನಿಂಗ್ ಇದೆ ಎಷ್ಟು ಜನ ಆಗುತ್ತಾರೋ ಅಷ್ಟು ಜನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಅದರಲ್ಲಿ ಈಗೆಲ್ಲ ಈಗ ಒಂದು ಗುಂಡಿ ಹೊಡೆಯೋ ರೀತಿ ಆಗಲಿ ನಮಗೆ ಗುಂಡಿಗೆ ಏನೇನು ಹಾಕಬೇಕು ಯಾವ ಥರ ಗುಂಡಿನ ರೆಡಿ ಮಾಡ್ಕೋಬೇಕು ಆ ಥರದ್ದೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನು ರೆಡಿ ಮಾಡಿದೀವಿ ಈಗ ನಾವು ಅಲ್ಲಿ ಒಂದು ಅಡಿ ಒಂದು ಅಡಿ ಹಾಳ ಮತ್ತು ಅಗಲ ಮತ್ತು ಉದ್ದ ಇಷ್ಟು ತೆಗೆದು ಅದಕ್ಕೆ ಸಮ್ ಗೊಬ್ಬರ ಇವು ಒಂದು ಸೊಪ್ಪುಗಳು ಯಾವುದು ಅಂದರೆ ಈಗ ಎಕ್ಕದಿಗೆ ಎಕ್ಕದಿ ಎಲೆ ಆಗಿರ್ಬೋದು ಎಲೆ ಆಗಿ ಹೊಂಗೆ ಸೊಪ್ಪು ಈ ಥರದ ಸೊಪ್ಪುಗಳನ್ನ ಚೆನ್ನಾಗಿ ತುಂಬಿ ಮೇಲೆ ನಾವು ಕೊಟ್ಟಿಗೆ ಗೊಬ್ಬರ ಏರ್ಕಂಡಿದ್ದೀವಿ ಕೊಟ್ಟಿಗೆ ಗೊಬ್ಬರನೂ ಒಂದು ತಟ್ಟಿ ಕೊ ಗೊಬ್ಬರ ಅದಕ್ಕೆ ಏನು ಬೇಕೋ ಅದಕ್ಕೊಂದು ಸ್ವಲ್ಪ ಬ್ಯಾಕ್ಟೀರಿಯಾಸ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಟ್ರೈಕೌಡರ್ ಹಾಕಿ ಅದನ್ನ ಹಾಕ್ಬಿಟ್ಟು ಮುಚ್ಚಿ ಕಳಿಸ್ ಕಳಿಸ್ತಾ ಇದೀವಿ ಈಗ ಅದು ಅಷ್ಟು ಸಮ್ ಅಂದರೆ ಒಂದು ಹತ್ತರಿಂದ ಹದಿನೈದು ದಿನ ಅದು ಕಳಿತು ಇದನ್ನ ಮಾಡೋಕ್ಕೋಸ್ಕರ ಬಿಟ್ಟಿದ್ದೀವಿ ಈಗ ಅದಾದ್ಮೇಲೆ ಪ್ಲಾಂಟೇಶನ್ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಪ್ರೊಸೆಸ್ ಇದೆ ಸರ್ ಅವರು ಕಂಪ್ಲೀಟ್ ನಿಮಗೆ ತರಬೇತಿ ತರಬೇತಿ ನಮಗೆ ಇದು ಮಾಡ್ತಾ ಇದ್ದಾರೆ ಒಟ್ಟು ಸಂಖ್ಯೆ ಎಷ್ಟಿದೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರ ನಾವು ಆರು ಜನ ಇದ್ದೀವಿ ನಾನು ನಮ್ಮ ಅಪ್ಪ ಅಮ್ಮ ನಮ್ಮ ಮಿಸಸ್ ಮತ್ತೆ ಸಣ್ಣವು ನಮ್ಮ ಎರಡು ಮಕ್ಕಳು ಇದಲ್ದಲೇನೆ ಮತ್ತೆ ಕಮರ್ಷಿಯಲ್ ಏನಾದ್ರು ನರ್ಸರಿ ಆತರ ಏನಾದ್ರು ಮಾಡ್ತೀರಾ ಆತರ ಯಾವ್ದು ಇಲ್ಲ ನಾನು ಜೇನು ಸಾಕಾಣಿಕೆ ಮಾಡ್ಬೇಕು ಅಂತ ಜೇನು ಸಾಕಾಣಿಕೆ ಮಾಡ್ತಾ ಇದೀವಿ ಅದರಲ್ಲಿ ಅಹ್ ಒಂದ್ ತಗೊಂಬಂದ್ ಇಟ್ಟಿದ್ದು ಅದು ಕಾರಣಾಂತರದಿಂದ ಕರಡಿ ಬಂದು ತಿನ್ಹಾಕೊಬಿಡ್ತೀಯಲ್ಲ ಚೆನ್ನಾಗಿ ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಹಿಲ್ಡ್ ಸಹ ಬರ್ತಾ ಇತ್ತೀನಿ ಈಲ್ಡ್ ಬರ್ಬೇಕಾಯ್ತು ನಾನು ತುಪ್ಪನ ಆಕ್ಚುಲಿ ತುಪ್ಪದ ಕೋಣೆ ಅಂತ ಬರುತ್ತೆ ಇದ್ರಲ್ಲಿ ಆ ಕೋಣೆ ಸೆಟ್ ಮಾಡ್ಬೇಕಾಗಿತ್ತು ಆ ಟೈಮಲ್ಲಿ ಕರಡಿ ಬಂದು ಹಾಳು ಮಾಡಿ ಎಲ್ಲ ಹೋಯ್ತು ಆಗ ಆ ಇದರಿಂದ ಬಿಟ್ಟಿದ್ದು ಈಗ ಸಹಜ ಕೃಷ ಇದರಿಂದ ನಮಗೆ ಅವರೇ ಜೇನು ಸಾಕಾಣಿಕೆಗೂ ಸಹ ರೆಡಿ ಮಾಡ್ಕೊಡ್ತಾ ಇದ್ದಾರೆ ನಾವು ಅದ್ರ ಜೊತೆಗೆ ಗೋಕೃಪ ಅಮೃತ ಮಾಡ್ತೀವಿ ಜೀವಾಮೃತ ಮಾಡ್ತೀವಿ ಅದನ್ನ ಮೂರ್ ಎಕರೆಯಲ್ಲಿ ಎಷ್ಟು ಆದಾಯವನ್ನ ನಿರೀಕ್ಷೆ ಮಾಡಬಹುದು ಒಂದು ವರ್ಷಕ್ಕೆ ನಾನೀಗ ತೆಂಗು ಅಡಕೆ ಅಷ್ಟರಲ್ಲಿ ನಾನು ನಾಲ್ಕು ಲಕ್ಷ ತಗೊಂತಾ ಇದ್ದೀನಿ ತೆಂಗು ಮತ್ತೆ ಅಡಕೆಯಲ್ಲಿ ಇನ್ನ ನಾನು ಎಕ್ಸ್ಟ್ರಾ ಅಂತೇಳಿ ಬಾಳೆ ಮತ್ತೆ ಈ ತರ ಮೆಣಸು ಇದನ್ನೆಲ್ಲ ಅಡಾಪ್ಟ್ ಮಾಡ್ತಾ ಹೋದ್ರೆ ನಾವು ಹತ್ತು ಲಕ್ಷಕ್ಕೂ ಮೀರಿ ತಗೋಬಹುದು ಮೂರ್ ಎಕರೆ ಒಂದು ಹತ್ತು ಲಕ್ಷ ಆದಾಯವನ್ನು ನಿರೀಕ್ಷೆ ಮಾಡಬಹುದು ನಿರೀಕ್ಷೆಯನ್ನು ಮಾಡಬಹುದು ಯಾವ ಇವತ್ತು ಇವತ್ತಿನ ಕಾಲಕ್ಕೆ ಏನು ಸಾಫ್ಟ್ವೇರು ಇಂಜಿನಿಯರ್ಸ್ ಹೋಗಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಬಳ ತಗೋಣ ರೇಂಜಿಗೆ ಅದಕ್ಕಿಂತ ಚೆನ್ನಾಗಿ ನಾವು ನೆಮ್ಮದಿಯಿಂದ ತಗೋಬಹುದು ಓಕೆ ಮಿತ್ರರೇ ಈ ಒಂದು ವಿಡಿಯೋ ಸಮಗ್ರ ಒಂದು ಕೃಷಿ ಪದ್ಧತಿ ಮತ್ತೆ ಮಿಶ್ರ ಬೆಳೆಗಳನ್ನ ಯಾವ ರೀತಿ ಮಾಡಿದ್ರೆ ರೈತ ಅನುಕೂಲವನ್ನ ಪಡಿಬಹುದು ಮತ್ತೆ ಅವರ ಅನುಭವವನ್ನು ಕೃಷಿ ಅನುಭವವನ್ನು ನಾನು ಈ ಒಂದು ಚಿತ್ರೀಕರಣವನ್ನು ಮಾಡಿ ಅವರ ಅನುಭವವನ್ನು ವಿಡಿಯೋ ಮುಖಾಂತರ ತಿಳಿಸಕ್ಕೆ ಇಷ್ಟಪಟ್ಟು ಮತ್ತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ನಾವು ತೆಂಗಿನ ಮೇಲೆನೆ ಜಾಸ್ತಿ ಡಿಪೆಂಡ್ ಆಗಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲ್ ಅಡಿಕೆ ರೇಟ್ ಸಿಗ್ತಾ ಇದೆ ಅಂತೇಳಿ ಅಡಕೆಯನ್ನು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಅಡಿಕೆ ಮತ್ತು ತೆಂಗನ್ನು ಹೊರತುಪಡಿಸಿ ಆ ಪರ್ಯಾಯ ಬೆಳೆಗಳ ಹೋಗಬೇಕು ಪರ್ಯಾಯ ಪರ್ಯಾಯ ಬೆಳೆಗಳಿಗೆ ಆ ಒಂದು ಉದ್ದೇಶಕ್ಕೋಸ್ಕರ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮತ್ತೆ ಅವರು ಕೂಡ ಸಾಕಷ್ಟು ಮೆಣಸಿರ್ಬೋದು ಇರ್ಬೋದು ಬಾಳೆ ಇರ್ಬೋದು ಈ ರೀತಿಯಾದಂಥ ಪರ್ಯಾಯ ಬೆಳೆಗಳನ್ನು ಕೂಡ ಅಳವಡಿಕೆಯನ್ನ ಮಾಡ್ಕೋತಾ ಇದ್ದಾರೆ ಸೊ ಇದೇ ರೀತಿ ನೀವುಗಳು ಕೂಡ ಪರ್ಯಾಯ ಬೆಳೆಗಳನ್ನ ಮಾಡ್ಕೊಳ್ಳಿ ಒಂದೇ ಬೆಳೆಯನ್ನ ನೆಚ್ಕೋಬೇಡಿ ಅಂತ ಹೇಳ್ತಾ ಸೊ ಇಷ್ಟು ಅವರ ಅನುಭವನ ತಿಳಿಸಿದ್ದಕ್ಕೆ ಅವರಿಗೆ ಧನ್ಯವಾದ ನಮಸ್ಕಾರ